ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ನೀವು ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದರೆ ಪಿ ಯು ಸಿ ವಿದ್ಯಾರ್ಥಿಗಳಾಗಿದ್ರೆ ಡಿಗ್ರಿ ವಿದ್ಯಾರ್ಥಿಗಳಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಲೇಬೇಕಾಗುತ್ತೆ ನಿಮಗೋಸ್ಕರ ಈ ಒಂದು ಸ್ಪೆಷಲ್ ವಿಡಿಯೋ ನಾವು ತೆಗೆದುಕೊಂಡು ಬಂದಿದ್ದೇವೆ ಗೆಳೆಯರಿ ಇಲ್ಲಿ ಸ್ಕಾಲರ್ಶಿಪ್ ಹಣ ನಿಮಗೆ ಯಾವ ರೀತಿ ಪಡ್ಕೋಬೇಕು ಎಷ್ಟು ಬರುತ್ತೆ ಯಾರಿಗೆ ಎಷ್ಟು ಬರುತ್ತೆ ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟಿದ್ದೇವೆ ಅದಕ್ಕಿಂತ ಮೊದಲು ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಕೂಡ ಒತ್ತಿ ವಿಡಿಯೋ ನಿಮಗಿಷ್ಟವಾಗಿದ್ದ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲೂ ಕೂಡ ವಿಡಿಯೋ ಶೇರ್ ಮಾಡಿ ಗೆಳೆಯರು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಿಡುಗಡೆ ಕೂಡ ಆಗಿದೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಾಸ್ ಕೂಡ ಆಗಿದ್ದಾರೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈಗ ನೆಕ್ಸ್ಟ್ ಪಿ ಯು ಸಿಗೆ ಗೆ ಹೋಗಬೇಕಾಗುತ್ತೆ ಹೌದು ಕಾಮರ್ಸ್ ಆಗಿರಬಹುದು ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಗೆಳೆಯರಿ ಇಲ್ಲಿ ಹೊಸ ರೀತಿ ಒಂದು ಕರ್ನಾಟಕ ಸರ್ಕಾರದಿಂದ ಸ್ಕಾಲರ್ಶಿಪ್ ಯೋಜನೆ ಕೂಡ ಬಿಡುಗಡೆ ಮಾಡಿದ್ದಾರೆ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಅಂತ ಹಿಡಿದು ಹನ್ನೊಂದು ಸಾವಿರ ರೂಪಾಯಿ ವರೆಗೂ ಸ್ಕಾಲರ್ಶಿಪ್ ಅಂದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಯೋಜನೆ ಸಿ ಎಂ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಅದು ಯಾವ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ವಿತ್ ಪ್ರೂಫ್ ನಿಮಗೆ ಸರ್ಕಾರದ ಒಂದು ಮಾಹಿತಿ ಕೂಡ ಒಂದು ಪಿ ಡಿ ಎಫ್ ಫೈಲ್ ಕೂಡ ನಾವು ನಿಮಗೆ ತೋರಿಸುತ್ತೇವೆ ನೀವು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡ್ತಾ ಇರಿ ನೀವು ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದರೆ ಈಗಾಗಲೇ ಪಾಸ್ ಆಗಿದ್ದರೆ ನೀವು ನಿಮ್ಮ ಒಂದು ರಿಸಲ್ಟ್ ನಮಗೆ ಕಮೆಂಟಲ್ಲಿ ತಿಳಿಸಿ ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಪಿ ಯು ಸಿ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಮೊದಲಿಗೆ ಹೇಳೋದಾದರೆ ಗೆಳೆಯರೆ ಈ ಒಂದು ಸರ್ಕಾರದ ಹೊಸ ಒಂದು ಯೋಜನೆ ಏನಿದೆ ಈ ಒಂದು ಯೋಜನೆ ಮೂಲಕ ಯಾರಿಗೆ ಎಷ್ಟು ಹಣ ಸಿಗುತ್ತೆ ನಾವು ನಿಮಗೆ ಕ್ಯಾಟಗರಿ ವೈಸ್ ಹೇಳ್ತಾ ಹೋಗ್ತೀವಿ ಪಿ ಯು ಸಿ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಅದೇ ರೀತಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆಗಿರ್ಬೋದು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ಗಳಾಗಿರ್ಬೋದು ಫ್ರೆಂಡ್ಸ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಾಗಿರ್ಬೋದು ಸ್ನಾತಕೋತ್ತರ ಕೋರ್ಸ್ಗಳು ಆಗಿರ್ಬೋದು ಎಲ್ಲರಿಗೂ ಕೂಡ ಸರ್ಕಾರ ಇಲ್ಲಿ ಸ್ಕಾಲರ್ಶಿಪ್ ಹಣ ಘೋಷಣೆ ಮಾಡಿದೆ ಆದರೆ ಇದು ಯಾವ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಎಂಬುದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ನೀವು ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಇರಿ ಗೆಳೆಯರು ಬನ್ನಿ ಈಗ ಪಿ ಡಿ ಎಫ್ ಫೈಲ್ ಸರ್ಕಾರದ್ದು ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಗೆಳೆಯರೇ ಈ ವರ್ಷದಲ್ಲಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎರಡು ಸಾವಿರದ ಐದುನೂರು ರೂಪಾಯಿ ಹಣ ಸಿಗುತ್ತೆ ಬಾಲಕರಿಗೆ ಬಾಲಕಿಯರಿಗೆ ಮೂರು ಸಾವಿರ ರೂಪಾಯಿ ಅಂದ್ರೆ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಹಣ ಸಿಗುತ್ತೆ ಮತ್ತು ಪದವಿ ಅಂದ್ರೆ ಯಾರಾದರೂ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜ್ನಲ್ಲಿ ನಲ್ಲಿ ಕಲಿತಾ ಇದ್ರೆ ಬಿಇ ಬಿ ಟೆಕ್ ಮತ್ತು ಹೊರತುಪಡಿಸಿ ಇವು ಎರಡನ್ನ ಹೊರತುಪಡಿಸಿ ಪದವಿ ಕಲಿತರೆ ಅವರಿಗೆ ಐದು ಸಾವಿರ ಮತ್ತು ಐದು ಸಾವಿರದ ಐದುನೂರು ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ ಇನ್ನಿತರ ವೃತ್ತಿಪರ ಕೋರ್ಸ್ಗಳು ಮಾಡ್ತಾ ಇದ್ರೆ ಬಾಲಕರಿಗೆ ವಿದ್ಯಾರ್ಥಿಗಳಿಗೆ ಏಳು ಸಾವಿರದ ಐದುನೂರು ರೂಪಾಯಿ ಮತ್ತು ಬಾಲಕಿಯರಿಗೆ ಅಂದ್ರೆ ವಿದ್ಯಾರ್ಥಿನಿಯರಿಗೆ ಎಂಟು ಸಾವಿರ ರೂಪಾಯಿ ಮತ್ತು ಎಂಬಿಬಿಎಸ್ ಬಿ ಬಿ ಎಸ್ ಬಿಇ ಬಿಟೆಕ್ ಮತ್ತು ಎಲ್ಲ ಸ್ನಾತಕೋತ್ತರ ಪದವಿಗಳನ್ನು ಕಲಿತಾ ಇದ್ದರೆ ಹತ್ತು ಸಾವಿರ ರೂಪಾಯಿ ಬಾಲಕರಿಗೆ ವಿದ್ಯಾರ್ಥಿನಿಯರಿಗೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹನ್ನೊಂದು ಸಾವಿರ ರೂಪಾಯಿ ವರೆಗೂ ಸ್ಕಾಲರ್ಶಿಪ್ ಯೋಜನೆ ಹಣ ಘೋಷಣೆ ಮಾಡಿದ್ದಾರೆ ಗೆಳೆಯರಿದು ಯಾರಿಗೆ ಸಿಗುತ್ತೆ ಈ ಒಂದು ಅಮೌಂಟ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ರೈತರ ಮಕ್ಕಳಿಗೆ ಅಂದ್ರೆ ಕೃಷಿಕರ ಮಕ್ಕಳಿಗೆ ಈ ಒಂದು ಯೋಜನೆ ಸದ್ಯದಲ್ಲಿ ಜಾರಿಗೆ ಬಂದಿದೆ ಅಂದ್ರೆ ರೈತರ ಮಕ್ಕಳು ಆಗಿದ್ರೆ ಅವರು ಈ ಒಂದು ಹೊಸ ಸ್ಕಾಲರ್ಶಿಪ್ ಯೋಜನೆಗೆ ಅರ್ಜಿ ಕೂಡ ಸಲ್ಲಿಕೆ ಮಾಡಬಹುದು ಸ್ಕಾಲರ್ಶಿಪ್ ಹಣ ಕೂಡ ಪಡೆದುಕೊಳ್ಳಬಹುದು ಅದೇ ರೀತಿ ಈಗ ಎಸ್ ಎಲ್ ಸಿ ಪಾಸ್ ಆದವರಿಗೂ ಕೂಡ ವಿದ್ಯಾಸಿರಿ ಯೋಜನೆ ಬರುತ್ತೆ ವಿದ್ಯಾಸಿರಿ ಮೂಲಕವೂ ಕೂಡ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಅದನ್ನು ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ಮಾಹಿತಿ ಕೂಡ ಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋ ಅದನ್ನು ಕೂಡ ಹಾಕುತ್ತೇವೆ ಮತ್ತು ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಹಾಗೂ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಅದೇ ರೀತಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ